ಕನ್ನಡದ ಕೆರಿಕ್ಸ್ ಅಂದ್ರೆ ಈಗ ಕ್ರೈಮ್ ತಿನ್ಸೆ ಕರಡಿ ಆಗಿದ್ರೆ ಅಫ್ಕೋರ್ಸ್ ಈ ಕ್ರೀಮ್ ಇದು ಸಾಮಾನ್ಯ ಕ್ರೀಮ್ ಅಲ್ಲ, ಯಾಕಂದ್ರೆ ಫೈರಿ ಕ್ರೀಮ್ ಮುಟ್ಟೋದಕ್ಕೆ ಹೋದ್ರೆ ಸುಟ್ಟು ಬಿಡುತ್ತೆ. ಎಸ್ ಬನ್ನಿ ಜೊತೆ ಈಗ ಸಂಯುಕ್ತ ಇದ್ದಾರೆ ಮಾತಾಡೋ, ಖುಷಿ ಆಯ್ತು ಟ್ರೇಲರ್ ನೋಡಿ, ಅದ್ಭುತವಾಗಿದೆ. ತುಂಬಾ ತುಂಬಾ ಥ್ಯಾಂಕ್ಸ್, ನೀವು ಅವಾಗಲೇ ಬಂದು ಹೇಳಿದ್ರಿ, ಐ ವಿಲ್ ಟೇಕ್ ಯುವರ್ ವರ್ಡ್ ಫಾರ್ ಇಟ್. ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದೀವಿ ನಾವು, ತುಂಬಾ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಶ್ರಮ ಹಾಕಿ ಇಷ್ಟು ಒಳ್ಳೆ ಪ್ರಾಜೆಕ್ಟ್ನ ನಾವು ನಿಮಗೋಸ್ಕರ ತಗೊಂಡು ಬಂದಿದ್ದೀವಿ. ಸೊ ಹೋಪ್ಫುಲ್ಲಿ ನಿಮ್ಗೆ ಎಲ್ಲಾನು ಇಷ್ಟ ಆಗುತ್ತೆ ಅನ್ನೋ ಇದರಲ್ಲೇ ನಾವು ಟ್ರೈಲರ್ ರಿಲೀಸ್ ಮಾಡಿರೋದು. ಸೊ ಐ ಆಮ್ ಗ್ಲಾಡ್ ನೀವು ಹೇಳಿದೀರ, ಇಲ್ಲೇ ನಮಗೆ ಫಸ್ಟ್ ರಿವ್ಯೂ ಸಿಗ್ತಾ ಇದೆ. ಓಕೆ, ನನಗೆ ಅನ್ಸೋ ಮಟ್ಟಿಗೆ ಇಷ್ಟು ದಿನ ಏನು ಸಿನಿಮಾ ಮಾಡಿದ್ರೆ ಅದೆಲ್ಲ ಒಂದ್ ಕಡೆ ಇಟ್ಟರೆ ಈ ಸಿನಿಮಾ ನಿಮಗೆ ತುಂಬಾ ಸ್ಪೆಷಲ್ ನಿಂತ್ಕೊಳ್ಳುತ್ತೆ. ಸೊ ಆ ಬಗ್ಗೆ ಮಾತಾಡೋದಾದ್ರೆ ರೋಲ್ ವೈಸ್ ಅಂತ ಹೇಳ್ಬೋದು ನಾನು, ಯಾಕಂದ್ರೆ ನಾನು ಇಷ್ಟು ಸಿನಿಮಾ ನಾನು ಮಾಡಿರೋದ್ರಲ್ಲಿ ನಾನು ಇನ್ವಾಲ್ವ್ ಆಗಿ ನಾನು ಸಿನಿಮಾ ಮಾಡಿದ್ದೀನಿ. ಬಟ್ ಈ ಫಿಲಮ್ ಫಸ್ಟ್ ಟೈಮ್ ನಾನು ಒಂದು ಫಿಲಮಲ್ಲಿ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಪರ್ಸ್ನಲಿ ಐ ಹ್ಯಾವ್ ಇನ್ವೆಸ್ಟೆಡ್ ಮೈ ಸೆಲ್ಫ್, ನನ್ನ ಕಾಲಿರ್ಬೋದು ಅಥವಾ ನನ್ನ ಶಕ್ತಿ ಇರ್ಬೋದು ಅಥವಾ ನನ್ನ ಯುಕ್ತಿ ಇರ್ಬೋದು, ಅ ಲಾಟ್ ಆಫ್ ಥಿಂಗ್ಸ್ ಈ ಫಿಲಮಲ್ಲಿ ನಂದು ಯೂಸ್ ಆಗಿದೆ. ಅದು ನೀವು ಥಿಯೇಟರ್ಗೆ ಬಂದಾಗ 100% ನಿಮಗೆ ಕಾಣಿಸುತ್ತೆ. ಆ ಶ್ರಮ ಏನು ಪಟ್ಟಿದ್ದೀನಿ ಅದನ್ನು ನಿಮಗೆ ತೋರಿಸೋಕ್ಕೋಸ್ಕರ ಪಟ್ಟಿದ್ದೀನಿ. ಆ್ಯಂಡ್ ಆ ಶ್ರಮ ಕನ್ವರ್ಟ್ ಆದರೆ ನೀವೆಲ್ಲ ಬಂದು ಇಷ್ಟಪಟ್ಟರೆ ಅಷ್ಟೇ ಸಾಕು. ಓಕೆ, ಏಕೆಂದರೆ ಈ ಥರ ಸಿನಿಮಾ ಮಾಡೋಕೆ ತುಂಬ ಎದೆಗಾರಿಕೆ ಇರಬೇಕು ಆ್ಯಕ್ಚುಲಿ. ಸೊ ನಿಮಗೆ ಈ ಥರ ಸಬ್ಜೆಕ್ಟ್ ಬಂದು ಕೇಳಿದಾಗ ಮಾಡು ತಂದಾಗ ಹೇಗಿತ್ತು ಆ ರಿಯಾಕ್ಷನ್? ನಿಮ್ಮ ಎದೆಗಾರಿಕೆ ಜಾಸ್ತಿನೇ ಅಲ್ವಾ ನಮಗೆ? ಐ ಆಲ್ವೇಸ್ ಬಿಲೀವ್ ದಟ್ ನಿಮಗೇನು ಸರಿ ಅನಿಸುತ್ತೋ ಅದು ನೀವು ಮಾಡಬೇಕು ಲೈಫಲ್ಲಿ, ಆಯಿತಾ? ಬೇರೆಯವ್ರಿಗೋಸ್ಕರ ಜೀವನ ಮಾಡಬಾರ್ದು. ಬೇರೆಯವ್ರಿಗೋಸ್ಕರ ಜೀವನ ಮಾಡಿದರೆ ಬೇರೆಯವ್ರಿಗೋಸ್ಕರನೇ ಸತ್ತೋಗ್ಬಿಡ್ತೀರಾ. ಸೊ ನಿಮಗೋಸ್ಕರ ಜೀವನ ಮಾಡಿ ನಿಮಗೋಸ್ಕರ ಸಾಯಿರಿ ಅಂತ ಅಷ್ಟೇ. ದಟ್ ಈಸ್ ಮೈ ಕಾನ್ಸೆಪ್ಟ್ ಇನ್ ಲೈಫ್. ದ ಸೇಮ್ ವೇ ಸಿನಿಮಾ ಸ್ಕ್ರಿಪ್ಟ್ ಬಂದಾಗ ಇಷ್ಟು ಒಳ್ಳೆ ಪ್ರಾಜೆಕ್ಟ್ ನನಗೆ ಸಿಗುತ್ತೆ ಮಾಡೋದಕ್ಕೆ ಅಂತ ನಾನು ಕೇಳಿಪಟ್ಟು ಐ ಡೆಫಿನೆಟ್ಲಿ ವಾಂಟ್. ಅಂದರೆ ಒಂದು ಇಷ್ಟು ಚಾಲೆಂಜಿಂಗ್ ರೋಲ್ ಯಾರು ಮಾಡ್ತಾರೆ ಲೈಕ್? ಆ್ಯಂಡ್ ಫಿಲಮ್ ನೋಡಿದಾಗ ಐ ವಾಂಟ್ ಟು ಆಸ್ಕ್ ದ ಮೀಡಿಯಾ ದಟ್ ಈ ಸಿನಿಮಾದಲ್ಲಿ ನೀವು ನನ್ನ ಬಿಟ್ಟು ಬೇರೆ ಯಾರನ್ನ ನಿಮ್ಗೆ ನೋಡಬಹುದು ಅಥವಾ ನೋಡಕ್ಕೆ ಆಗ್ತಿತ್ತು ಅನ್ನೋದನ್ನ ನಾನು ನಿಜವಾಗ್ಲೂ ಕ್ವೆಶನ್ ಮಾಡಬೇಕು. ಬಟ್ ಅಷ್ಟೇ, ದಟ್ಸ್ ಅಬೌಟ್ ಇಟ್. ಓಕೆ, ಒಂದಂತೂ ಹೇಳಬೇಕು ಅಂದರೆ ಇಡೀ ಇವತ್ತೇನು ನೊಂದ ಮಹಿಳೆಯರಿದ್ದಾರೆ ಅಥವಾ ಆ ಥರ ನೋವನ್ನ ಅನುಭವಿಸಿದರೆ ಅವರೆಲ್ಲರಿಗೂ ಒಂದು ಪ್ರತೀಕವನ್ನು ನಿಂತ್ಕೊಂಡಿರ ಈಗ ನೀವು, ಯಾಕೆಂತಂದರೆ ಅವರ ನೋವನ್ನ ಹೇಳ್ತಾ ಇದ್ದೀರಾ ನೀವೀಗ. ಸೊ ಅವರಿಗೆ ಒಂದು ಪ್ರತೀಕವಾಗಿ ನಿಂತ್ಕೊಳ್ಳೋದಕ್ಕಿಂತ ಅವರ ನೋವನ್ನು ನಾವು ಪೋರ್ಟ್ರೇ ಮಾಡೋದಕ್ಕಿಂತ ಇದು ಇನ್ನೂ ಸೊಸೈಟಿಯಲ್ಲಿ ನಡೀತಾ ಇದೆ, ಈ ಥರ ಇನ್ನೂ ಇದಕ್ಕಿಂತ ಜಾಸ್ತಿ ಎಕ್ಸಾಂಪಲ್ಸ್ ಇದೆ, ಜನರನ್ನ ಕೈಂಡ್ನೆಸ್ಸಿಂದ ನೋಡಿ. ನಾವಿಲ್ಲಿಂದ ಏನು ಪ್ರೀಚ್ ಮಾಡ್ತಾ ಇಲ್ಲ ಫಿಲಮಿಂದ. ಫಿಲಮ್ ನಮ್ಮದು ಡಿರೆಕ್ಟರ್ದು ಇದು ಸೇ ಇದು, ಆರ್ಟ್ ಶುಡ್ ಮೇಕ್ ಯು ಕ್ವೆಶನ್ ಥಿಂಗ್ಸ್ ನಾಟ್ ಪ್ರೀಚ್ ಥಿಂಗ್ಸ್ ಅಂತ. ಸೊ ನಿಮ್ಮನ್ನು ಒಂದು ಪ್ರಶ್ನೆ, ಒಂದು ಕುತೂಹಲ ಅದನ್ನು ಮೂಡ್ಸೋಕ್ಕೋಸ್ಕರ ನಾವು ಫಿಲಮ್ ಮಾಡಿರೋದು. ನೀವು ಅದನ್ನು ಸಿನಿಮಾ ಥಿಯೇಟರ್ಗೆ ಬಂದುಬಿಟ್ಟು ಆ ಕ್ವೆಶನ್ಸ್ಗೆ ನೀವು ಆನ್ಸರ್ಸ್ನ ಸಿನಿಮಾ ಥಿಯೇಟರಿಂದ ಹೋಗಿ ಪಡಿಬೇಕು ಅಂತ ನನ್ನ ಅನಿಸಿಕೆ. ಓಕೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಯಾಕೆಂತಂದರೆ ಫೈಟಿಂಗ್ ಮಾಡಿದ್ದೀರಾ, ಸೊ ಕಾಲ್ ಮುರ್ಕೊಂಡಿದ್ದೀರಾ, ಆ್ಯಂಡ್ ಇಡೀ ನಿಮ್ಮ ಟೈಮನ್ನು ನಿಮ್ಮ ನೀವು ಇದಕ್ಕೆ ಇನ್ವೆಸ್ಟ್ ಮಾಡ್ಕೊಬಿಟ್ಟಿದ್ರಾ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಲಕ್ಕಿ ಅಂತ ಹೇಳ್ಕೊಬೋದು ನಾನು, ಯಾಕಂದರೆ ಈ ಥರ ಚಾನ್ಸ್ ಸಿಗಲ್ಲ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಫೀಮೇಲ್ ಸೆಂಟ್ರಿಕ್ ಫಿಲ್ಮ್ಸ್ ಮಾಡೋದೇ ತುಂಬ ಕಮ್ಮಿ, ಅದರಲ್ಲಿ ಒಂದು ಫೀಮೇಲ್ ಸೆಂಟ್ರಿಕ್ ಫಿಲಮ್ನ ಆ್ಯಕ್ಷನ್ ಎಲ್ಲ ಹಾಕಿ ಮಾಡೋದು ಯಾವುದೋ ಕಾಲ ಆಯ್ತು ಈ ಥರ ಫಿಲಮ್ ಬಂದು, ಎಸ್ಪೆಷಲಿ ಇನ್ ಕನ್ನಡ. ಲೈಕ್ ನಂಗೆ ಮಾಲಾಶಿ ಮ್ಯಾಮೇ ನ್ಯಾಪ್ಕ ಬರೋದು ಫಸ್ಟ್. ನಂಗೆ ಆ್ಯಕ್ಷನ್ ಅಂತ ಫೀಮೇಲ್ ಆ್ಯಕ್ಷನ್ ಅಂತ ಬಂದರೆ ಮಾಲಾಶಿ ಮ್ಯಾಮೇ ತಲೆಗೆ ಬರೋದು. ನನಗ ನಂಗೆ ಯಾವಾಗಲೂ ನಂಗೆ ಫ್ರಮ್ ಬಿಫೋರ್ ಐ ಲವ್ ಮಾಲಾಶಿ ಮ್ಯಾಮ್ ಅ ಲಾಟ್. ನನಗೆ ಸಿನಿಮಾ ಸೆಟ್ಟಿಗೂ ಬಂದಿದ್ರು ಅವರು, ಅವ್ರ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು ಪಕ್ಕದಲ್ಲಿ. ಅವ್ರು ಅವಾಗ ವೆನ್ ಶಿ ಸಾ ಮೀ ಶಿ ವಾಸ್ ಲೈಕ್, ನೀನೇ ಮಾಡೋಕ್ಕಾಗೋದು, ನೀನು ಬಿಟ್ಟು ಇನ್ಯಾರು ಮಾಡೋಕ್ಕಾಗಲ್ಲ ಇಂಡಸ್ಟ್ರಿಯಲ್ಲಿ, ಯು ಓನ್ಲಿ ಆರ್ ಕೇಪಬಲ್ ಅಂತ ಹೇಳಿದರು ಅವಾಗ. ಸೊ ಐ ಆಮ್ ಜಸ್ಟ್ ಹ್ಯಾಪಿ ದಟ್ the lady action queen has told me that anta, and I've learned some martial arts and I've come from a little martial arts background, so hopefully aa pradarshana ella kaanisthe nimge theater. That's true, that's true. Okay, idivi tumba khushi aitu actually nanu nimmanna ee tara nodi ಅಂಡ್ ಈಗ ಮೀಟ್ ಆಗಿದ್ದು ತುಂಬ ತುಂಬ ಖುಷಿ. ತುಂಬ ಥ್ಯಾಂಕ್ಸ್. ಮಾರ್ಚ್ ಫಸ್ಟ್ ಸಿನಿಮಾ ನಿಮ್ಮ ಹತ್ರದ ಚಿತ್ರಮಂದಿರಕ್ಕೆ ಬರ್ತಾ ಇದೆ. ನೀವೆಲ್ಲ ಡೆಫಿನೆಟ್ಲಿ ಚಿತ್ರಮಂದಿರಕ್ಕೆ ಹೋಗೇ ಸಿನಿಮಾ ನೋಡಬೇಕು. ಲೇಡೀಸ್ನ ಒಂದು ಅಷ್ಟು ಲೇಡೀಸ್ ಡೆಫಿನೆಟ್ಲಿ ನೀವೆಲ್ಲ ಹೋಗಿ ಸಿನಿಮಾ ನೋಡಬೇಕು. ನಿಮಗೋಸ್ಕರನೇ ಈ ಸಿನಿಮಾ ಮಾಡಿರೋದು. ಆ್ಯಂಡ್ ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಹ್ಯಾವ್ ಯು ಆಲ್ ಕಮ್. ಆ್ಯಂಡ್ ನಿಮ್ಮ ಹಸ್ಬೆಂಡ್ಸ್, ನಿಮ್ಮ ಬಾಯ್ಫ್ರೆಂಡ್ಸ್, ನಿಮ್ಮ ಬ್ರದರ್ಸ್, ನಿಮ್ಮ ಫಾದರ್ಸ್ ಎಲ್ರಿಗೂ ಬಂದು ತೋರಿಸಿ ಒಂದು ಹುಡುಗಿಗೂ ಈ ಥರ ಎಲ್ಲ ಮಾಡೋಕ್ಕಾಗುತ್ತೆ ಅಂತ. ಸೊ ತುಂಬ ತುಂಬ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಎಲ್ಲರೂ ಡೆಫಿನೆಟ್ಲಿ ಚಿತ್ರಮಂದಿರಕ್ಕೆ ಫಸ್ಟ್ ಮಾರ್ಚಿಗೆ ಬಂದು ಸಿನಿಮಾ ನೋಡಿ ಕ್ರೀಮ್.